ಕನ್ನಡಿಗರಿಗೆ ರೈತರಿಗೆ ಮೋಸ ಮಾಡ್ತಾ ರಾಜ್ಯ ಸರ್ಕಾರ ಮೊದಲೇ ಪ್ರಶ್ನೆ ಮಾಡದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇಕೆ ಸ್ಟಾಲಿನ್ ಜೊತೆಗಿನ ಸ್ನೇಹಕ್ಕಾಗಿ ಕಾವೇರಿ ಮೋಸ ಮಾಡಿದ್ರ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕಾವೇರಿ ವಿಚಾರ ರಾಜಕಾರಣಕ್ಕೆ ಬಳಕೆ ಆಗುತ್ತೆ ಸಾಕಷ್ಟು ಕರ್ನಾಟಕದ ನಾಯಕರು ಕಾವೇರಿ ವಿಚಾರವಾಗಿ ಕನ್ನಡಿಗರ ಪರ ರೈತರ ಪರ ನಿಂತಹ ಉದಾಹರಣೆಗಳು ಸಾಕಷ್ಟು ಅದು ಎಸ್ ಎಂ ಕೃಷ್ಣಯಿಂದ ಹಿಡಿದು ಅಂಬರೀಶ್ ಅವರಿಂದ ಹಿಡಿದು ಕೆಲವೊಂದಿಷ್ಟು ಜನ ಅಧಿಕಾರವನ್ನು ಕೂಡ ಕಳೆದುಕೊಂಡಂತಹ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಬಂಗಾರಪ್ಪ ಹಾದಿಯಾಗಿ ಸಾಕಷ್ಟು ಜನ ಕಾವೇರಿ ವಿಚಾರವಾಗಿ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಂಡಿದ್ದಾರೆ ಸಹಜವಾಗಿಯೇ ಮಳೆ ಚೆನ್ನಾಗಿ ಬಂದರೆ ಕಾವೇರಿ ಇಶ್ಯೂನೇ ಆಗಲ್ಲ ಯಾಕಂದರೆ ಮಳೆ ಚೆನ್ನಾಗಿ ಬಂದರೆ ಅದಷ್ಟು ಕದೇ ಹರ್ಕೊಂಡೋಗುತ್ತೆ ಡ್ಯಾಮ್ಗಳು ತುಂಬುತ್ತೆ ಹೋಗ್ತಾ ಇರುತ್ತೆ ಕಳೆದ ನಾಲ್ಕು ವರ್ಷಗಳಿಂದ ಕಾವೇರಿ ವಿಚಾರವಾಗಿ ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗಿರಲಿಲ್ಲ ಬಹುಶಃ ಎರಡು ಸಾವಿರದ ಈ ಒಂದು ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿತ್ತು ಬೆಂಗಳೂರಲ್ಲಿ ಕಾವೇರಿ ವಿಚಾರವಾಗಿ ಅದಾದ ಮೇಲೆ ಅಷ್ಟು ದೊಡ್ಡ ಮಟ್ಟದ ಖ್ಯಾತೆ ಯಾವುದು ಕೂಡ ಆಗಿಲ್ಲ ತಮಿಳುನಾಡಿನ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದ್ರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಹಾಗಾಗಿ ಮಳೆ ಚೆನ್ನಾಗಿ ಬರ್ತಾ ಇತ್ತು ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಆದರೆ ಈ ಬಾರಿ ಮಳೆ ಆಗಿಲ್ಲ ಕಾವೇರಿ ಜಲಾನಯನ ಪ್ರದೇಶ ಅಂದರೆ ಕಾವೇರಿ ನದಿ ಹರಿಯುವಂಥ ಪ್ರದೇಶದಲ್ಲಿ ಈ ಬಾರಿ ಮಳೆ ಸರಿಯಾಗಿ ಆಗಿಲ್ಲ ಹೀಗಾಗಿ ಸದ್ಯ ಕಾವೇರಿ ಖಾತೆಯನ್ನು ಕ್ಯಾತೆಯನ್ನು ತಮಿಳ್ನಾಡು ತೆಗಿತಾ ಇದೆ ಏನು ಮಾಡಬೇಕಪ್ಪ ಈಗಾಗಲೇ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಕರ್ನಾಟಕದವರು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಎಸ್ ಒಂದು ದಿನಕ್ಕೆ ಈಗ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಬಟ್ ಕರ್ನಾಟಕ ಬಿಡೋಕ್ಕಾಗಲ್ಲ ಅಂತ ವಾದ ಮಾಡ್ತು ಬಟ್ ಅನಿವಾರ್ಯ ಆಯಿತು ಯಾವುದೇ ರೀತಿಯ ತೀರ್ಪು ಕೊಡೋಕ್ಕಾಗಿಲ್ಲ ಈಗ ಹದಿನೈದು ದಿನಗಳ ಕಾಲ ದಿನಕ್ಕೆ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಟಿ ಎಮ್ ಸಿಗೆ ಹನ್ನೊಂದು ಸಾವಿರ ಕ್ಯೂಸೆಕ್ ಕ್ಯೂಸೆಕ್ ನೀರು ಇಪ್ಪತ್ನಾಲ್ಕು ಗಂಟೆ ಅರದ್ರೆ ಒಂದು ಟಿ ಎಮ್ ಸಿ ನೀರಾಗುತ್ತೆ ಸೊ ಹಾಗಾಗಿ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟರೆ ಹದಿನೈದು ದಿನ ಕಾಲ ಬಿಟ್ಟರೆ ಆಲ್ಮೋಸ್ಟ್ ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಈಗ ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ ಕರ್ನಾಟಕದಿಂದ ಈ ಒಂದು ಹದಿನೈದು ದಿನಗಳಲ್ಲಿ ಸೊ ಕರ್ನಾಟಕದಲ್ಲಿ ಈಗ ಮಂಡ್ಯ ಭಾಗದಲ್ಲಿ ಏನು ಬೆಳೆಯನ್ನು ಬೆಳೀತಾ ಇದ್ದಾರೆ ಸಹಜವಾಗಿ ಈಗ ಭತ್ತವನ್ನು ಬೆಳೀತಾರೆ ಈ ಸ ಈ ಟೈಮಲ್ಲಿ ಮೊದಲ ಬೆಳೆಯಾಗಿ ಬಟ್ ಮಂಡ್ಯದ ರೈತರಿಗೇ ಮೊದಲ ಬೆಳೆಗೇನೆ ನೀರು ಇಲ್ಲ ನೀರಿಲ್ಲ ನೀರು ಬಿಡ್ತಾ ಇಲ್ಲ ನಮ್ಮ ಮಂಡ್ಯದ ರೈತರಿಗೆ ಕರ್ನಾಟಕದ ರೈತರಿಗೆ ನೀರು ಬಿಡಿದನೇ ತಮಿಳ್ನಾಡಿಗೆ ನೀರು ಬಿಟ್ಟಿರೋದು ಸರಿಯಲ್ಲ ಅನ್ನೋದು ಸದ್ಯ ಎಲ್ಲರ ವಾದ ರೈತರ ವಾದವೂ ಅದೇ ಬೇರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳ ನಾಯಕರ ವಾದ ಕೂಡ ಅದೇ ನಮ್ಮಲ್ಲೇ ನೀರಿಲ್ಲ ಅವ್ರು ಹೆಂಗೆ ಬಿಡ್ತೀರ ನೀವು ವಾದ ಮಾಡಬೇಕಾಗಿತ್ತು ವಾದ ಮಾಡಿಲ್ಲ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರು ಇದರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗಿತ್ತು ಹರಿಸಿಲ್ಲ ಕೃಷಿ ಸಚಿವ ಮಂಡ್ಯದವರೇ ಅವರು ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸಿ ಎಮ್ ಎಚ್ ಡಿ ಕುಮಾರಸ್ವಾಮಿಯವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಹಾಗೆ ನೋಡಿದ್ರೆ ಸದ್ಯಕ್ಕೆ ಇಪ್ಪತ್ತ ಎರಡನೇ ತಾರೀಖಿಗೆ ಸರ್ಕಾರದ ದಾಖಲೆಗಳ ಪ್ರಕಾರ ಕೆ ಆರ್ ಎಸ್ನಲ್ಲಿ ಇಪ್ಪತ್ತ ಆರು ಟಿ ಎಮ್ ಸಿ ನೀರಿದೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ನೀರಿದೆ ಆರಂಗಿಯಲ್ಲಿ ಎಂಟು ಪಾಯಿಂಟ್ ಮೂರು ಮೂರು ಟಿ ಎಮ್ ಸಿ ನೀರಿದೆ ಹೇಮಾವತಿಯಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಮೂರು ನಾಲ್ಕು ನೀರು ಹಂಗೆ ನೋಡಿಕೊಂಡ್ರೆ ಕೆ ಆರ್ ಎಸ್ಗಿಂತೂ ಜಾಸ್ತಿ ನೀರು ಹೇಮಾವತಿಯಲ್ಲೇ ಇದೆ ಕೆ ಆರ್ ಎಸ್ ದೊಡ್ಡ ಡ್ಯಾಮು ಹೇಮಾವತಿಗಿಂತೂ ಕೆಪಾಸಿಟಿ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕೈದು ಟಿ ಎಮ್ ಸಿ ನೀರು ಈಗ ಇರೋದು ಇಪ್ಪತ್ತಾರು ಟಿ ಎಮ್ ಸಿ ಅಂದರೆ ಇನ್ನೂ ಕೂಡ ಒಂದು ಇಪ್ಪತ್ತ ಮೂರು ಟಿ ಎಮ್ ಸಿ ನೀರು ಖಾಲಿ ಅಂದರೆ ಅರ್ಧ ಮಾತ್ರ ಇದೆ ಅರ್ಧ ಡ್ಯಾಮ್ ನೀರಿದೆ ಈಗ ಕಬಿನಿಯಲ್ಲಿ ಹದಿನೈದು ಟಿ ಎಮ್ ಸಿ ಇದೆ ಅದರ ಕೆಪಾಸಿಟಿ ಬಂದು ಹತ್ತೊಂಬತ್ತು ಟಿ ಎಮ್ ಸಿ ಸೊ ಒಟ್ಟಾರೆಯಾಗಿ ನಮ್ಮ ಈ ನಾಲ್ಕು ಕಾವೇರಿ ಕೊಳ್ಳದ ಡ್ಯಾಮ್ಗಳಿದ್ದಾವೆ ಕರ್ನಾಟಕದಲ್ಲಿ ಆರಂಗಿ ಹೇಮಾವತಿ ಕೆ ಆರ್ ಎಸ್ ಮತ್ತು ಕಬಿನಿ ಇದರ ಒಟ್ಟು ಕೆಪಾಸಿಟಿ ಬಂದು ನೂರ ಹದಿನಾಲ್ಕು ಟಿ ಎಮ್ ಸಿ ನೀರು ಇಡಬೇಕಾಗಿತ್ತು ಪೂರ್ತಿಯಾಗಿ ಆದರೆ ಈಗಿರೋದು ಕೇವಲ ಎಪ್ಪತ್ತ ಐದು ಟಿ ಎಮ್ ಸಿ ನೀರು ಮಾತ್ರ ಇದೆ ಎಪ್ಪತ್ತ ಐದು ಟಿ ಎಮ್ ಸಿ ನೀರು ಮಾತ್ರ ಇದೆ ಇದರಲ್ಲಿ ಡೆಡ್ ಶೋ ಎಲ್ಲ ಸೇರಿ ಅದೆಲ್ಲ ಹೋದರೆ ಇನ್ನು ಅರ್ಧ ಕೂಡ ಸಿಗಲ್ಲ ಹಂಗಿದೆ ಇಂಥ ಸಿಚುವೇಷನಲ್ಲಿ ಕೆ ಆರ್ ಎಸ್ನಿಂದ ಮಂಡ್ಯದ ರೈತರಿಗೆ ನೀರು ಇಲ್ಲ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗ್ತಾಯಿದೆ ಇದೆ ಮಳೆ ಬೇರೆ ಇಲ್ಲ ಆದರೂ ಕೆ ಆರ್ ಎಸ್ನಿಂದ ಇವತ್ತು ಎಷ್ಟು ಔಟ್ಫ್ಲೋ ಅಂದರೆ ಹದಿಮೂರು ಸಾವಿರ ಕ್ಯೂಸೆಕ್ ನೀರನ್ನು ಕೆ ಆರ್ ಎಸ್ನ ಬಿಡಲಾಗಿದೆ ಹದಿಮೂರು ಸಾವಿರ ನೀರು ಇನ್ನು ಕಬಿನಿಯಿಂದ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಟಿ ಸಿ ನೀರ ಏನು ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ ಹದಿಮೂರು ಪ್ಲಸ್ ನಾಲ್ಕು ಆಲ್ಮೋಸ್ಟ್ ಹದಿನೇಳು ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಅಂದರೆ ಇಲ್ಲಿ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ ಉಳಿದ ನೀರು ಕೆನಲ್ಗೆ ಹೋಗ್ಬೋದು ನಮಗೆ ನೀರಿಲ್ಲ ಯಾಕೆ ಬಿಡ್ತಾ ಇದ್ದೀರಾ ಅನ್ನೋ ಒಂದು ವಾದ ಸೊ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾಕೆ ಹಿಂದೆ ಸರ್ಕಾರದಲ್ಲಿ ಬಿಟ್ಟಿರಲಿಲ್ವಾ ಅವರು ಸಿ ಎಂ ಆಗಿದ್ದಾಗ ನೀರು ಬಿಟ್ಟಿರಲಿಲ್ವಾ ಬಿ ಜೆ ಪಿಯವರು ಅವರು ಸಿ ಎಮ್ ಸಿ ಎಮ್ ಆದಾಗ ನೀರು ಬಿಟ್ಟಿರಲಿಲ್ವಾ ನಾವು ಬಿಟ್ಟರೆ ಮಾತ್ರ ತಪ್ಪ ಬಿಡೋದು ತಪ್ಪಲ್ಲ ತಮಿಳ್ನಾಡಿಗೆ ನೀರು ಬಿಡೋದು ತಪ್ಪಲ್ಲ ನಮ್ಮಲ್ಲಿ ಇದ್ದಾಗ ಬಿಡೋದು ತಪ್ಪಲ್ಲ ನಮ್ಮಲ್ಲಿ ಜಾಸ್ತಿ ಸಮಯ ತಗೊಳ್ಳಿ ನೀವು ಸ್ವಲ್ಪ ನಮಗೆ ಜಾಸ್ತಿ ಆಗ್ತಾಯಿದೆ ನೀವು ಸ್ವಲ್ಪ ತಗೊಳ್ಳಿ ಅಂತ ಕೊಡೋದು ತಪ್ಪಲ್ಲ ಜೊತೆಗೆ ನಮ್ಮಲ್ಲಿ ಓಕೆ ನಮಗೂ ಹೊಟ್ಟೆ ತುಂಬಿದೆ ಇನ್ನು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಹೊಟ್ಟೆ ಆದರೂ ತುಂಬಿದೆ ನಮಗೆ ಸಾಕು ನಮಗೆ ನೀವು ಸ್ವಲ್ಪ ತೊಗೊಳ್ಳಿ ನೀವು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳಿ ಒಂದು ಅರ್ಧ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಅವ್ರಿಗೊಂದು ಅರ್ಧ ಕೊಡೋದು ತಪ್ಪಲ್ಲ ನಮ್ಮ ಹೊಟ್ಟೆಗೆ ಇನ್ನು ಊಟ ಬಿದ್ದಿಲ್ಲ ನಮ್ಮ ಹೊಟ್ಟೆಗೆ ಊಟ ಇಲ್ಲ ನಾವೇ ಹಸುವಿನಿಂದ ಇದ್ದೀವಿ ನಮಗೆ ಸರಿಯಾಗಿ ಊಟ ಇಲ್ಲ ಏನೋ ಅರ್ಧಂಬರ್ಧ ಇರುತ್ತಲ್ಲ ಊಟ ಆ ಊಟನ ನಮ್ಮ ಹತ್ರ ಕಿತ್ಬಿಟ್ಟು ಅವ್ರು ಕೊಟ್ಬಿಟ್ರೆ ಹೆಂಗೆ ಇದು ಮಂಡ್ಯ ರೈತರ ಪ್ರಶ್ನೆ ಒಂದು ಬೆಳೆ ಬೆಳೆಯನ್ನು ಬೆಳಕಾಗಲ್ಲ ಈ ಬಾರಿ ಈ ವರ್ಷ ಈ ಋತುಮಾನದಲ್ಲಿ ಅಂದರೆ ನೆಕ್ಸ್ಟ್ ಎರಡನೇ ಬೆಳೆ ಎರಡನೇ ಬೆಳೆ ಕನಸಿನ ಮಾತು ಮೊದಲನೇ ಬೆಳೆನೇ ಬೆಳೆಯಕ್ಕಾಗ್ತಾ ಇಲ್ಲ ಬರಗಾಲ ಮಂಡ್ಯದ ಜನರಿಗೇನೆ ಬರಗಾಲ ಬಂದರೆ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ಯಾಕೆ ಸರ್ಕಾರ ಎಡುತ್ತು ಯಾಕೆ ವಾದ ಮಂಡಿಲ್ಲ ವಾದ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ಗೆ ಯಾಕೆ ಕೇಳಲಿಲ್ಲ ನಮಗೆ ನೀರು ಬಿಡೋಕ್ಕಾಗಲ್ಲ ಸಮಯ ಬಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಸಾಕಷ್ಟು ಬಾರಿ ಈ ರೀತಿಯ ಕೇಸ್ಗಳು ಬಂದಿದ್ದಾವೆ ಈ ರೀತಿಯ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಎದುರಿಸಿದೆ ಕರ್ನಾಟಕದಲ್ಲಿ ನೀರಿಲ್ಲ ಅಂದರೆ ಹೆಂಗೆ ಬಿಡೋಕ್ಕಾಗುತ್ತೆ ನಮಗೆ ನೀರಿಲ್ಲ ನಿಮ್ಗೆ ಹೆಂಗೆ ಕೊಡೋಣ ಅಂತ ವಾದ ಮಾಡ್ಬೋದಾಗಿತ್ತು ಇದೆಲ್ಲ ಆದಮೇಲೆ ನೀರು ಬಿಟ್ಟ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕೋದಂಥ ಏನಿದೆ ಮೊದಲೇ ಹಾಕಬೇಕಾಗಿತ್ತು ರಾಜ್ಯ ಸರ್ಕಾರ ಪ್ಲಾನಿಂಗ್ ಮಾಡಲಿಲ್ಲ ಇದಕ್ಕೆ ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಆರೋಪ ಮಾಡದಂತೆ ಡಿ ಕೆ ಶಿವಕುಮಾರ್ ಅವರ ದೋಸ್ತ್ ಡಿ ಕೆ ಶಿವಕುಮಾರ್ ಅವರ ಸ್ನೇಹಿತ ಸ್ಟಾಲಿನ್ ಡಿ ಕೆ ಶಿವಕುಮಾರ್ ಹಾಗೂ ಸ್ಟಾಲಿನ್ ತಮಿಳ್ನಾಡಿನ ಸಿ ಸ್ಟಾಲಿನ್ ಇಬ್ಬರು ಆತ್ಮೀಯ ಸ್ನೇಹಿತರು ಹೀಗಾಗಿ ಸ್ನೇಹಿತರಿಗೆ ಬೇಜಾರು ಮಾಡೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಟಾಲಿನ್ಗೆ ತಮಿಳ್ನಾಡಿಗೆ ನೀರು ಕೊಟ್ಟಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ ಬಹುಶಃ ನಿಜ ಇರ್ಬೋದು ಸುಳ್ಳಿರ್ಬೋದು ಆರೋಪ ಆರೋಪ ಅಷ್ಟೇ ಆದರೆ ನೀರು ಬಿಟ್ಟಿರೋದಂತೂ ಸತ್ಯ ಅಟ್ಲೀಸ್ಟ್ ಕರ್ನಾಟಕದ ವಾದ ಏನಾಗಿತ್ತು ಅಂದರೆ ಹದಿನೈದು ಸಾವಿರ ಕ್ಯೂಸಕ್ಕೆ ಬಿಡೋಕ್ಕಾಗಲ್ಲ ದಿನಕ್ಕೆ ನಾವು ಒಂದು ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡ್ಬೋದಾಗಿತ್ತು ಅಂತ ಹೇಳ್ತಿದ್ರು ಸೊ ದಿನಕ್ಕೆ ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಟ್ಟು ಹದಿನೈದು ದಿನ ಬಿಟ್ಟಿದ್ರೆ ಆಲ್ಮೋಸ್ಟು ಹದಿನೈದು ಎಂಟು ಆಲ್ಮೋಸ್ಟ್ ಒಂದು ಹತ್ತು ಟಿ ಎಮ್ ಸಿ ನೀರನ್ನು ಬಿಡ್ಬೋ ಬಿಡಬೇಕಾಗ್ತಾ ಇತ್ತು ಅವಾಗ ಸೊ ಆಗ ಅಟ್ಲೀಸ್ಟ್ ಇನ್ನೂ ಒಂದು ಒಂಬತ್ತರಿಂದ ಹತ್ತು ಟಿ ಎಮ್ ಸಿ ನೀರು ಉಳಿಬೋದಾಗಿತ್ತು ನಮಗೆ ಆ ರೀತಿಯಾದರೂ ಮಾಡ್ಬೋದಾಗಿತ್ತು ಇಲ್ಲ ನಮಗೆ ಕೊಡೋಕ್ಕಾಗಲ್ಲ ಹತ್ತು ಸಾವಿರನೂ ಕೊಡೋಕ್ಕಾಗಲ್ಲ ಹದಿನೈದು ಸಾವಿರ ಅಲ್ಲ ಹದಿನೈದು ಹತ್ತು ಸಾವಿರ ಕ್ಯೂಸೆಕ್ ನೀರು ಕೊಡೋಕ್ಕಾಗಲ್ಲ ಎಂಟು ಸಾವಿರ ನೀರು ಕ್ಯೂಸೆಕ್ ಕೊಡ್ಬೋದಾನು ಅನ್ನೋ ಒಂದು ವಾತಾವರಣ ಏನು ಮಣಿಸಿದ್ರು ಅದಕ್ಕೆ ಸ್ಟಿಕನ್ ಆಗಬೇಕಾಗಿತ್ತು ಬಟ್ ಆಗಲಿಲ್ಲ ಇವತ್ತಿನ ಮಂಡ್ಯ ರೈತ ಭತ್ತಕ್ಕೆ ನೀರಿಲ್ಲದೆ ಭತ್ತದ ಗದ್ದೆಗಳು ಒಣಗ್ತಾ ಇದ್ದಾವೆ ನಾಟಿ ಮಾಡಬೇಕಾಗಿತ್ತು ನಾಟಿ ಮಾಡೋಕ್ಕೆ ನೀರಿಲ್ಲ ಆ ರೀತಿಯ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಇದೆ ಮೊದಲನ ಮೊದಲನೇ ಬೆಳೆಗೇ ನೀರಿಲ್ಲ ಎರಡನೇ ಬೆಳೆ ಎಲ್ಲಿಂದ ಬಂತು ಕನಸಿನ ಮಾತು ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು ಸರ್ಕಾರ ಫಸ್ಟು ಯಾವುದೇ ಸರ್ಕಾರ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಚಂದರಾಯಸ್ವಾಮಿ ಆಗಿರಲಿ ಅಥವಾ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಫಸ್ಟು ರಾಜ್ಯದ ಹಿತ ಮುಖ್ಯ ಸಾಕಷ್ಟು ಸಂದರ್ಭದಲ್ಲಿ ನಮ್ಮಲ್ಲಿ ನೀರಿಲ್ಲ ಅಂದಾಗ ನೀರು ಬಿಟ್ಕೊಟ್ಟಿಲ್ಲ ನಾವು ನ್ಯಾಯಾಂಗದ ಏನು ನ್ಯಾಯಾಂಗ ನಿಂದನೆ ಆಗುತ್ತೆ ನ್ಯಾಯಾಂಗದ ನಾವು ಉಲ್ಲಂಘನೆ ಮಾಡೋಕ್ಕಾಗಲ್ಲ ಫೈನ್ ಫೇರ್ ಆದರೆ ಪ್ರಶ್ನೆ ಮಾಡ್ಬೋದಾಗಿತ್ತು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತು ಆ ಕೆಲಸವನ್ನು ಮಾಡಲಿಲ್ಲ ರಾಜ್ಯ ಸರ್ಕಾರ ಅನ್ನೋದು ರೈತರ ಜೆ ಡಿ ಎಸ್ನ ಹಾಗೂ ಬಿ ಜೆ ಪಿಗರ ಆರೋಪ ಡಿ ಕೆ ಶಿವಕುಮಾರ್ ದೋಸ್ತುಗಾಗಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ರ ತಮಿಳರ ಓಲೈಕೆ ಮಾಡಿದ್ರ ಒಂದು ಕಡೆ ಇಂಡಿಯಾ ಮೈತ್ರಿ ಕೂಟ ಡಿ ಎಮ್ ಕೆ ಕಾಂಗ್ರೆಸ್ನ ಮೈತ್ರಿ ಪಕ್ಷ ಹೀಗಾಗಿ ಅಲ್ಲಿ ಸ್ನೇಹಕ್ಕೆ ಹೊಡೆತಾ ಬೀಳಬಾರ್ದು ಅಂತ ಹೈಕಮಾಂಡನ್ನು ಮೆಚ್ಚಲಿಸಿಕ್ಕೆ ರಾಹುಲ್ ಗಾಂಧಿಯವರನ್ನ ಮೆಚ್ಚಲಿಸಿಕ್ಕೆ ಈ ಕಡೆ ಸ್ಟಾಲಿನ್ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಕರ್ನಾಟಕದ ರೈತರ ಕನ್ನಡಿಗರ ಮಂಡ್ಯದವರ ದ್ರೋಹ ಮಾಡಿದ್ರ ರಾಜ್ಯ ಸರ್ಕಾರ ಏನು ಹೇಳ್ತೀರಾ ನೀವು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ